ಐದುವರೆಗೆ ಓಪನ್ ಆಗುತ್ತೆ, ನೀವು ಒಂದು 10 ನಿಮಿಷ ಮುಂಚೆ ಇದ್ರೆ ಸ್ವಲ್ಪ ಮುಂದೆ ಹೋಗ್ಬೋದು. ಮಾತ್ರ ಮೋಡ ಮುಂದೆ ಸಕ್ಕದಾಗ ಹೋಗ್ತಾ ಇದೆ. ಸ್ನೇಹಿತರೆ, ನೀವು ಬೆಳಗಿನ ಜಾವ 5:20 ನಂದಿ ಹಿಲ್ಸ್ ಎಂಟ್ರೆನ್ಸ್ ಗೇಟ್ ಹತ್ರ ಇರ್ರಿ. 5:00 ಗೇಟ್ ಓಪನ್ ಆಗುತ್ತೆ. ನೀವು 5:00 ಇಲ್ಲಿಂದ ಜರ್ನಿ ನೀವು ಸ್ಟಾರ್ಟ್ ಮಾಡ್ಬೋದು ಮೇಲೆ ಹೋಗೋಕ್ಕೆ. ಇದು ಬರೀ ವೀಕ್ ಡೇಸು, ಇಷ್ಟು ಜನ ಇದ್ದಾರೆ. ನೀವು ವೀಕೆಂಡ್ಸ್ ಬಂದರೆ ತುಂಬ ಜನ ಇರ್ತಾರೆ, ನೋಡ್ಕೊಂಬನ್ನಿ. ಇವಾಗ 5:00 ಗೇಟ್ ಓಪನ್ ಮಾಡ್ತಾಯಿದ್ದಾರೆ ಸ್ನೇಹಿತರೆ, ಬನ್ನಿ ಹೋಗೋಣ ಮೇಲೆ, ಹೆಂಗಿರುತ್ತೆ ಏನು ವ್ಯೂ ಅಂತ. ನಾನು ತುಂಬ ಎಕ್ಸೈಟಿಂಗ್ ಇದ್ದೀನಿ, ನಿಮಗೂ ತೋರಿಸ್ತೀನಿ ಹೆಂಗಿತ್ತು ಏನು ವ್ಯೂ ಅಂತ. ಬೆಳಗಿನ ಜಾವ 5:00 ಹೋಗೋಕ್ಕೆ ವರ್ತ್ ಇದೆಯಾ ಇಲ್ಲ ಅಂತ ನೋಡೋಣ, ಬನ್ನಿ ಸ್ನೇಹಿತರೆ ಮೇಲೆ ಹೋಗಿ. ಸ್ನೇಹಿತರೆ, 6 ಗಂಟೆ ಮೇಲೆ ರೀಚ್ ಆಗಿದ್ದೀರಿ. ಅಲ್ಲಿ ಮುಂದೆ ಕೌಂಟ್ರ್ ಕಾಣಿಸ್ತದಲ್ಲ, ಅಲ್ಲಿ ಟಿಕೆಟ್ ತೊಗೊಂಡ್ರಿ. ನಾವು ಇಬ್ಬರಿಗೆ 70 ರುಪೀಸ್ ಚಾರ್ಜ್ ಮಾಡಿದ್ದಾರೆ ಬೈಕ್ ಸೇರಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಟ್ರಾವೆಲರ್ ರಶ್. ಇವತ್ತು ನಂದಿ ಹಿಲ್ಸಿಗೆ ಬಂದಿದ್ದೀರಿ, ಬೆಳಗ್ಗೆ 6 ಗಂಟೆ. ಇವಾಗ ವ್ಯೂ ನೋಡೋಕೆ ಹೋಗಬೇಕು, ಫುಲ್ಲು ರಶ್ ಇದೆ. ನೋಡೋಣ ಬನ್ನಿ ವ್ಯೂ ಹೆಂಗಿದೆ ಏನು ಅಂತ ಒಂದೊಂದಾಗ ನಿಮ್ಗೆ ತೋರಿಸ್ತೀನಿ. ನೋಡೋಣ, ಇನ್ನೂ ಸನ್ರೈಸ್ ಆಗಿಲ್ಲ, ಇವಾಗ ಆಗುತ್ತೆ. ಅಲ್ಲಿ ಮಾತ್ರ ಮೋಡ ಮತ್ತು ಸಕ್ಕದಾಗ ಹೋಗ್ತಾ ಇದೆ, ಬನ್ನಿ ಅಲ್ಲಿ ಹೋಗೋಣ. ಸ್ನೇಹಿತರೆ, ಗಾಳಿ ಜಾಸ್ತಿ ಇದ್ದ ಕಾರಣದಿಂದ ನಾನು ಏನು ಮಾತಾಡಿದ್ದೆ ಅದೆಲ್ಲ ಕೇಳಿಸಿಲ್ಲ. ಆದರೆ ವ್ಯೂ ಮಾತ್ರ ಸೂಪರಾಗಿತ್ತು, ಅದೇ ನಾನು ಹೇಳೋಕ್ಕೆ ನಿಮ್ಮ ಹತ್ರ ಟ್ರೈ ಮಾಡ್ತಾಯಿದ್ದೆ. ಅಂದರೆ ಗಾಳಿ ಜಾಸ್ತಿ ಇದ್ದ ಕಾರಣದಿಂದ ಏನು ಕೇಳಿಸಿಲ್ಲ. ತುಂಬ ವ್ಯೂ ಮಾತ್ರ ಸೂಪರಾಗಿದೆ ಸ್ನೇಹಿತರೆ, ನೋಡಿ ನಾನು ಹಿಂದೆ ನೋಡಿ ಹೆಂಗಿದೆ ಕ್ಲೌಡ್ಸ್. ಹಂಗೆ ನಾವು ಇಟ್ಕೊಂಡಂಗೆಬೋದು, ಹಂಗಿದೆ ವ್ಯೂಸ್. ಸ್ನೇಹಿತರೆ, ವ್ಯೂ ಪಾಯಿಂಟ್ ನೋಡ್ಕೊಂಬಂದ್ರಿ, ತುಂಬ ಸಕ್ಕತ್ತಾಗಿತ್ತು. ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಹಂಗೆ ಆ ವ್ಯೂ ಪಾಯಿಂಟ್ ಆಪೋಸಿಟೇ ದೇವಸ್ಥಾನ ಇರೋದು, ತುಂಬ ಜನ ದೇವಸ್ಥಾನ ವಿಸಿಟ್ ಮಾಡ್ತೀರೇ ಹೋಗ್ತಾರೆ. ಇನ್ನು ನಂದಿ ಹಿಲ್ಸಲ್ಲಿ ಬೇರೆ ಜಾಗಗಳು ಕೂಡ ತೋರಿಸ್ತೀನಿ ಈ ವಿಡಿಯೋಲ್ಲಿ, ನೋಡ್ಕೊಳ್ಳಿ ನಿಮ್ಗೆ ಯೂಸ್ ಆಗ್ಬೋದು ಬಂದಾಗ ಬೇರೆ ಜಾಗ ಯಾವ್ದು ದಿವಸ ವಿಸಿಟ್ ಮಾಡಬೇಕೇನೋ ಅಂತ. ಬನ್ನಿ ಹೋಗಿ ದರ್ಶನ ಮಾಡೋಣ ಹೆಂಗಿರುತ್ತೆ ಏನು ಅಂತ, ಶಿವಂದು ದೇವಸ್ಥಾನ ಒಳಗಡೆ ಬನ್ನಿ ಹೋಗೋಣ. ಸ್ನೇಹಿತರೆ, ವ್ಯೂ ಪಾಯಿಂಟ್ ನೋಡೋಕೆ ಮಾತ್ರ ತುಂಬ ಜನ ಬರ್ತಾಯಿದ್ದೀರಾ, ಆದರೆ ದೇವಸ್ಥಾನ ನೋಡೋಕೆ ಮಾತ್ರ ತುಂಬ ಕಮ್ಮಿ ಜನ ಬರ್ತಾಯಿದ್ದೀರಾ. ನಾನು ಹೇಳೋದೇನಂದರೆ, ಫಸ್ಟ್ ನಮ್ಮ ದೇವಸ್ಥಾನ ನೋಡ್ರಿ, 1000 ವರ್ಷ ಹಳೆ ದೇವಸ್ಥಾನ ನೋಡಲೇಬೇಕು ನೀವು. ಅವಾಗ ಗೊತ್ತಾಗೋದು ನಮ್ಮ ಹಿಸ್ಟ್ರಿ ಬಗ್ಗೆ. ಖಂಡಿತ ಬಂದಾಗ ಇಲ್ಲಿ ವಿಸಿಟ್ ಮಾಡಿ ದೇವಸ್ಥಾನ, ಶಿವನ ದೇವಸ್ಥಾನ ತುಂಬ ಚೆನ್ನಾಗಿದೆ. ಇದು ಬಂದು ಚೋಳರು ಕಟ್ಟಿರೋದು ದೇವಸ್ಥಾನ ಸ್ನೇಹಿತರೆ, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ ಹೆಂಗೆ ಕಟ್ಟಿದ್ದಾರೆ ಆ ಕಾಲದಲ್ಲಿ. ಸ್ನೇಹಿತರೆ, ದೇವಸ್ಥಾನ ಹಿಂದೆ ಒಂದು ಕೋನೇರ್ ಇದೆ ಚಿಕ್ಕದು, ಬನ್ನಿ ನೋಡೋಣ. ನೀರು ಮಾತ್ರ ಎಷ್ಟು ನೋಡಿ ಫ್ರೆಶ್ ಆಗಿದೆ, ಹಂಗೆ ನೋಡಿ ಒಳಗಡೆ ಎಷ್ಟು ಹಳ್ಳ ಇದೆ ಕೂಡ ಕಾಣಿಸ್ತಿದೆ, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಸ್ನೇಹಿತರೆ, ದೇವಸ್ಥಾನ ಮುಂದೆ
ಸ್ನೇಹಿತರೆ ಮೇಲೆ ಏನು ಭಯ ಬೀಳಬೇಡಿ, ತುಂಬ ರೆಸ್ಟೋರೆಂಟ್ಸು ಹೋಟೆಲ್ಸು ಇದೆ, ತಿನ್ನೋಕ್ಕೂ ತುಂಬ ಎಲ್ಲ ಐಟಮ್ಸ್ ಸಿಗುತ್ತೆ ಆಲ್ಮೋಸ್ಟ್ ಇಲ್ಲಿ. ನೀವೇನು ತಂದಿಲ್ಲ ಅಂದ್ರೂ ನೀವು ಬಂದು ತಿನ್ಕೊಂಬೋದು ಸ್ನೇಹಿತರೆ. ಹೋಟ್ಲು ಕೂಡ ಇದೆ, ಆ ಕಡೆ ರೆಸ್ಟೋರೆಂಟ್ ಕೂಡ ಇದೆ, ಇಲ್ಲಿ ಕಾಣಿಸ್ತಾರದು ರೆಸ್ಟೋರೆಂಟು. ಸ್ನೇಹಿತರೆ ಆ ವ್ಯೂ ಪಾಯಿಂಟ್ ಮುಗಿಸ್ಕೊಂಡು ಇಲ್ಲಿ ನಾಷ್ಟಾಗೆ ಇಷ್ಟ ಮಾಡ್ಕೊಳ್ಳಿ. ಅದು ನಾಷ್ಟಾಗೆ ಇಷ್ಟ ಮಾಡ್ಕೊಂಡು ಈ ಕಡೆ ಪಾರ್ಕ್ ಇದೆ, ಪಾರ್ಕಲ್ಲಿ ಗಾಂಧೀಜಿ ಬಂದುಬಿಟ್ಟು ಒಂದು 60 ದಿವಸ ಇಲ್ಲಿದ್ದರು, ಆ ಜಾಗ ನೋಡೋಣ ಬನ್ನಿ. ಸ್ನೇಹಿತರೆ ಪಾರ್ಕಲ್ಲಿ ಇದು ಆರ್ಟ್ ಶೇಪ್ ತುಂಬ ಚೆನ್ನಾಗಿದೆ ನೋಡೋಕ್ಕೆ, ಇಲ್ಲಿ ಬಂದಾಗ ನೋಡ್ಕೊಳ್ಳಿ, ಫೋಟೋ ಇಡ್ಸ್ಕೊಳ್ಳಿ, ಚೆನ್ನಾಗಿದೆ, ತುಂಬ ಆರ್ಟ್ ಶೇಪಾಗಿ ಮಾಡಿದ್ದಾರೆ ಗಿಡನ, ತುಂಬ ಚೆನ್ನಾಗಿದೆ. ತುಂಬ ವರ್ಷಗಳಿಂದ ನೋಡ್ತಾ ಇದ್ದೀನಿ ಹಿಂಗೆ ಮೇಂಟೈನ್ ಮಾಡ್ತಾಯಿದ್ದಾರೆ, ಅದು ತುಂಬ ತುಂಬ ಸಕ್ಕತ್ತಾಗಿದೆ. ಇಲ್ಲಿ ಅಕ್ಕಪಕ್ಕನೂ ಅಷ್ಟೇ ತುಂಬ ಗಿಡ ಮರಗಳು ಕಾಪಾಡ್ಕೊಂಡು ಬರ್ತಾಯಿದ್ದಾರೆ, ತುಂಬ ಚೆನ್ನಾಗಿದೆ. ಸ್ನೇಹಿತರೆ ಇದ್ರೊಳಗಡೆ ಹೋಗೋಕ್ಕೆಲ್ಲ ಅಲೌಡ್ ಇಲ್ಲ ನಮಗೆ, ಆದರೆ ಆಚೆಯಿಂದ ನೋಡ್ಕೊಂಡು ಹೋಗ್ಬೋದು. ಗೌರ್ಮೆಂಟ್ ಆಫೀಷಿಯಲ್ಸು ಅವ್ರು ಇವ್ರು ಬಂದಾಗ ಇದು ಒಳಗಡೆ ಅಲೌಡ್ ಇರುತ್ತೆ ಅವ್ರಿಗೆ, ಇಲ್ಲಿ ಬಂದವ್ರು ಸ್ಟೇ ಮಾಡ್ಬೋದು. ತಿರ್ಗಾ ಬನ್ನಿ, ಅಲ್ಲಿ ಫಿರಂಗಿ ತೋರಿಸ್ತೀನಿ ನಿಮಗೆ. ಈ ಥರ ಫಿರಂಗಿಗಳು 16 ಇದೆ ಸ್ನೇಹಿತರೆ ಈ ನಂದಿಹಿಲ್ಸಲ್ಲಿ. ಇಲ್ಲೂ ಒಂದು ಇಕ್ಕಿದ್ದಾರೆ ನೋಡಿ, ಇಲ್ಲೊಂದು ಇಕ್ಕಿದ್ದಾರೆ, ಆ ಕಡೆ ಒಂದಿದೆ. ಇದ್ರ ಟೋಟಲ್ 16 ಫಿರಂಗಿಗಳು ಆ ಟೈಮಲ್ಲಿ ಯೂಸ್ ಮಾಡ್ತಾಯಿದ್ದು ಇದನ್ನು ಇಲ್ಲೇ ಇಕ್ಬಿಟ್ಟಿದ್ದಾರೆ. ನೋಡಿ ಇಲ್ಲಿ ನಂದಿ ಕೂಡ ಇದೆ, ನಂದಿ ಆವು ಉತ್ತ, ಇದೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾವು ಬರೀ ವ್ಯೂ ಪಾಯಿಂಟ್ ನೋಡ್ಕೊಂಡೋದ್ರೆ ಆಗೋಲ್ಲ, ಈ ಥರದ್ದೆಲ್ಲ ಬಂದು ನೋಡಬೇಕು, ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಇನ್ನೂ ಬನ್ನಿ, ತುಂಬ ಜಾಗಗಳಿದೆ, ಹೋಗೋಣ ಬನ್ನಿ. ಸ್ನೇಹಿತರೆ ಇಲ್ಲೊಂದು ಶಿವನಲಿಂಗ ತುಂಬ ಒಳಗಡೆ ಇದೆ, ನೀವು ವಿಸಿಟ್ ಮಾಡಿದ್ದೀರಲ್ಲ ಗೊತ್ತಿಲ್ಲ, ಬನ್ನಿ ಹೋಗಿ ನೋಡೋಣ ಹೆಂಗಿರುತ್ತೆ ಏನು ಅಂತ. ನೋಡಿ ಸ್ನೇಹಿತರೆ ಹೆಂಗಿದೆ, ಎಷ್ಟು ಒಳಗಡೆ ಇದೆ, ಇಷ್ಟು ಒಳಗಡೆ ನೀವು ವಿಸಿಟ್ ಮಾಡಿದ್ದೀರಲ್ಲ ಗೊತ್ತಿಲ್ಲ, ಅದಕ್ಕೆ ನಿಮ್ಗೆ ತೋರಿಸ್ತಾ ಇದ್ದೀನಿ, ನೀವು ಬಂದಾಗ ವಿಸಿಟ್ ಮಾಡ್ಕೊಳ್ಳಿ. ಸ್ನೇಹಿತರೆ ಇಲ್ಲಿ ಶಿವನ ಮೂರ್ತಿ ಇದೆ ಒಳಗಡೆ ಸ್ಥಾಪನೆ ಮಾಡಿದ್ದಾರೆ, ಅಲ್ಲಿ ಕರೆಕ್ಟಾಗಿ ನಂದಿ ಇತ್ತು, ಆದರೆ ಇವಾಗ ಇಲ್ಲ. ಮೊದಲು ನಾನು ಬಂದಾಗ ನೋಡಿದ್ದೆ ನಂದಿ ಅಲ್ಲಿತ್ತು, ಆದರೆ ಮೋಸ್ಟ್ಲಿ ಅದೇನೋ ಬಿದ್ದೋಗಿದೆಯೋ ಇಲ್ಲ ತೆಗ್ದಿದ್ದಾರೋ ಗೊತ್ತಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಬಂದಾಗ ವಿಸಿಟ್ ಮಾಡ್ಕೊಳ್ಳಿ, ದೊಡ್ಡ ನಂದಿ ಹೋಗೋ ದಾರಿಯಲ್ಲೇ ವಿಸಿಟ್ ಮಾಡಬಹುದು. ಸ್ನೇಹಿತರೆ ಇಲ್ಲಿ ಗುಹೆ ಒಂದಿದೆ, ಬನ್ನಿ ನೋಡೋಣ ಹೆಂಗಿದೆ ಏನಂತ ಗುಹೆ. ಹಳೆ ಕಾಲದಲ್ಲಿ ಯಾರಂತ ತಪಸ್ ಮಾಡಕ್ ಮೋಸ್ಟ್ಲಿ ಉಪಯೋಗಿಸ್ತಿರ್ಬೋದು ಈ ಗುಹೆ ಎಲ್ಲ. ಸ್ನೇಹಿತರೆ ಟೋಟಲ್ ಇದು ನೋಡಿ ಕೆತ್ತನೆ ಮಾಡಿರೋದು, ಕಲ್ಲು ಒಳಗಡೆ ಕೆತ್ತನೆ ಮಾಡಿರೋದು. ಇದು ನೋಡಿ ಫುಲ್, ಇದು ಒಂದು ಫುಲ್ ಬಂಡೆ, ಇದು ಬಂಡೆಯಲ್ಲಿ ಕೆತ್ತನೆ ಮಾಡಿರೋದು. ಬನ್ನಿ ಒಳಗಡೆ ಹೋಗೋಣ. ನೋಡಿ ಸ್ನೇಹಿತರೆ ಹೆಂಗಿದೆ, ಆ ಕಾಲದಲ್ಲಿ ಮಾಡೋಕ್ಕೆ ಸಾಧ್ಯ, ಈ ಕಾಲದಲ್ಲೆಲ್ಲ ಮಿಷನರೀಸ್ ಇದ್ರೂ ತುಂಬ ಕಷ್ಟ ಇದೆಲ್ಲ ಮಾಡೋಕ್ಕೆ. ಹೋಗಿದೆ ಹೋಗ್ಮೇಲೆ ಹೆಂಗ್ ವ್ಯೂ ಕಾಣಿಸ್ತಾ ಇದೆ ಬನ್ನಿ ನೋಡೋಣ, ನೋಡಿ ಹೆಂಗಿದೆ ಅಂತ.